ಹಾಯ್ ಗೈಸ್, ವೆಲ್ಕಮ್ ಟು ಐಕೆ ಟಿ ವಿ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್, ಯಾಕಂದರೆ ಈ ವಿಡಿಯೋದಲ್ಲಿ ನಾನು ವರ್ಲ್ಡ್ಸ್ ಬೆಸ್ಟ್ ಆ್ಯನಿಮೆ ಆದಂತಹ ಡೆತ್ ನೋಟ್ ಸೀರೀಸ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯನಿಮೆ ಅಂದರೆ ಕಾರ್ಟೂನ್ ಅಂತ ತಪ್ಪು ತಿಳ್ಕೊಬೇಡ್ರಿ, ಎರಡೂ ಸಹ ತುಂಬ ಅಂದರೆ ತುಂಬಾ ಡಿಫ್ರೆಂಟ್. ಕಾರ್ಟೂನ್ನ ಬರೀ ಸಣ್ಣ ಮಕ್ಕಳು ಮಾತ್ರ ನೋಡ್ತಾರೆ, ಬಟ್ ಆ್ಯನಿಮೆನ ದೊಡ್ಡವರು ನೋಡ್ತಾರೆ, ಸಣ್ಣವರು ನೋಡ್ತಾರೆ. ಆ್ಯಕ್ಚುಲಿ ಅಷ್ಟೊಂದು 18+ ಆ್ಯನಿಮೆ ಸಹ ಇದ್ದಾವೆ. ಅಂದರೆ 18+, ಯಾಕಂದರೆ ವೈಲೆನ್ಸ್ ಇರೋದ್ರಿಂದ ಅಥವಾ ಅದರಲ್ಲಿರೋ ಕಂಟೆಂಟ್ 18+ ಆಗಿರೋದ್ರಿಂದ ಅದನ್ನು 18+ ಅಂತ ಕರೀತಾರೆ. ಸೊ ಆ್ಯನಿಮೆ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಕಾರ್ಟೂನ್ ಅಲ್ಲ, ಆ್ಯಂಡ್ ಆ್ಯನಿಮೆನ ಮಾಡೋದು ಜಪಾನ್ನಲ್ಲಿ. ಸೊ ಹಾಗಾಗಿ ನೀವು ಈ ಒಂದು ಆ್ಯನಿಮೆನ ನೋಡಿದರೆ ನೀವು ಆ್ಯನಿಮೆ ಫ್ಯಾನ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೊ ಹಾಗೆ ಈ ಆ್ಯನಿಮೆಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಥವಾ ಎಷ್ಟು ಕ್ರೇಜ್ ಇದೆ ಅಂದರೆ, ಈ ಡೆತ್ ನೋಟ್ ಸೀರೀಸ್ ರಿಲೀಸ್ ಆಗಿದ್ದು 2006, ಬಟ್ ಇವಾಗಲೂ ಸಹ ಇದಕ್ಕೆ ತುಂಬ ಅಂದರೆ ತುಂಬಾ ಫ್ಯಾನ್ಸು, ಕ್ರೇಜು, ಐಪ್ ಇದೆ. ಅಷ್ಟೇ ಅಲ್ಲದೇ ಎಷ್ಟೊಂದು ಜನ ಇದನ್ನು ವರ್ಲ್ಡ್ಸ್ ಬೆಸ್ಟ್ ಡಿಟೆಕ್ಟಿವ್ ಮಿಸ್ಟ್ರಿ ಥ್ರಿಲ್ಲರ್ ಆ್ಯನಿಮೆ ಅಂತ ಕರೀತಾರೆ. ಸೊ ಅಷ್ಟೇ ಅಲ್ಲದೆ ಇದರ ಒಂದು IMDb ಇದರ ರೇಟಿಂಗ್ 10 out of 9 ಇದೆ. ಅಷ್ಟೇ ಅಲ್ಲದೆ ರೊಟೆನ್ ಟೊಮೆಟ್ಸಲ್ಲಿ 100% ರೇಟಿಂಗ್ ಇದೆ. ಸೊ ಇದು ಬರೀ ಆ್ಯನಿಮೆ ಬಗ್ಗೆ ಹೇಳಿದ್ದು ನಾನು ನಿಮಗೆ. ಇನ್ನು ಈ ಆ್ಯನಿಮೆ ಸ್ಟೋರಿ ಅಂತೂ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಇರುತ್ತೆ. ನೀವು ಎಲ್ಲಿಯೂ ಸಹ ಇಂಥ ಒಂದು ಸ್ಟೋರಿನ ನೋಡಿರಲ್ಲ, ಹಾಗೆ ಒಂದು ಎಪಿಸೋಡು ಸಹ ಬೋರ್ ಆಗಲ್ಲ, ಅಂತಹ ಆ್ಯನಿಮೆ ಇದು. ನಿಮ್ಮ ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ಸ್ಟೋರಿಗೆ ಬಂದುಬಿಡೋಣ. ಸ್ಟೋರಿ ಏನಂದರೆ ನಾನು ಬರೀ ಸಿಂಪಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ಡೀಪಾಗಿ ಹೋದರೆ ಸ್ಪಾಯ್ಲರ್ ಆಗುತ್ತೆ, ಆ್ಯಂಡ್ ಡೀಪಾಗಿ ಹೋಗೋಷ್ಟು ವಿಡಿಯೋ ಲೆಂತ್ ಮಾಡೋಕ್ಕೋಗಲ್ಲ ನಾನು. ಸ್ಟೋರಿ ಏನಂದರೆ, ಲೈಟ್ ಯಾಗಮಿ ಅಂತ ಒಂದು ಹುಡುಗ ಇರ್ತಾನೆ, ಅವನಿಗೆ ಒಂದು ಬುಕ್ ಸಿಗುತ್ತೆ. ಆ ಬುಕ್ ಅಂದರೆ ಬರೀ ಸಾಮಾನ್ಯವಾದ ಬುಕ್ ಅಲ್ಲ, ಅದರಲ್ಲಿ ಒಂದು ವಿಶೇಷ ಇದೆ. ಅದೇನೆಂದರೆ ಅದರಲ್ಲಿ ನೀವು ಯಾರ ಮುಖವನ್ನು ನೆನಪಿಸ್ಕೊಂಡು ಅವರ ಹೆಸರು ಬರೀತಿರೋ ಅವರು ಸಾಯ್ತಾರೆ, ಹಾರ್ಟ್ ಅಟ್ಯಾಕಾಗಿ ಸಾಯ್ತಾರೆ, ಇಲ್ಲ ನೀವೇ ಬರಿಬೇಕು ಅವರು ಹೇಗೆ ಸಾಯ್ಬೇಕಂತ. ಸೊ ಅವನ ಕೈಲಿ ಇಂತಹ ಒಂದು ವಿಶಿಷ್ಟವಾದ ಬುಕ್ ಸಿಕ್ಕಿದ ಮೇಲೆ ಅವನು ಒಳ್ಳೆಯ ಕಾರಣಕ್ಕೆ ಬಳಸಬೇಕಂತಂದು ಜೈಲಲ್ಲಿರೋ ಕ್ರಿಮಿನಲ್ನ ಅವರ ಫೇಸ್ನ ಟಿವಿಲಿ ತೋರಿಸಿರ್ತಾರಲ್ಲ, ಅದನ್ನು ನೆನಪಿಸ್ಕೊಂಡು ಅವರ ಹೆಸರು ಬರೆದು ಅವ್ರು ಹೀಗೆ ಸಾಯ್ಬೇಕಂತ ಬರಿತಾ ಇರ್ತಾನೆ. ಸೊ ಇದು ಒಂದು 2-3 ದಿನ ಆ ಥರ ಬರಿತಾನೆ. ಆಮೇಲೆ ಅವನು ಎಷ್ಟು ಕ್ರೂರ ಆಗ್ತಾನೆ ಅಂದರೆ, ಆ ಸೀರೀಸ್ ನೋಡಬೇಕು ನಿಮಗೆ, ಅವಾಗ ಗೊತ್ತಾಗುತ್ತೆ ಅವನು ಎಷ್ಟು ಕ್ರೂರಿ ಆಗ್ತಾನೆ, ಹೇಗೆ ಸಾಯಿಸ್ತಾ ಇರ್ತಾನೆ ಅಂತ. ಸೊ ಜಪಾನೀಸ್ ಗೌರ್ಮೆಂಟಿಗೆ ಈ ರೀತಿ ಕೈದಿಗಳೆಲ್ಲ ಸಾಯ್ತಾ ಇರ್ತಾರಲ್ಲ, ಅಂದರೆ ಸಣ್ಣ ಸಣ್ಣ ಕಳ್ತನ ಮಾಡಿದ್ದು ಅಥವಾ ಹೊಡೆದಾಡಿದ್ದು ಇಂಥರೆಲ್ಲ ದೊಡ್ಡ ದೊಡ್ಡ ಕ್ರಿಮಿನಲ್ ಅಲ್ಲ, ಸಣ್ಣ ಸಣ್ಣ ಕ್ರಿಮಿನಲ್ನ ಅವನು ಸಾಯ್ಸೋಕ್ಕೆ ಶುರು ಮಾಡಿರ್ತಾನೆ. ಡೈಲಿ ಟಿವಿಲಿ ಯಾರು ಬರ್ತಾರೋ ಅಥವಾ ಅವನ ಕಣ್ಣಿಗೆ ಏನಾದರೂ ತಪ್ಕೊಂಡ್ರೆ ಅವ್ರ ಫೇಸು ಅಥವಾ ಅವ್ರ ಹೆಸರನ್ನ ಬರೆದು ಸಾಯಿಸ್ಬಿಡ್ತಿದ್ದ. ಸೊ ಇಷ್ಟೊಂದು ಜನ ಸಾಯ್ತಿದ್ದಾರೆ ಹೇಗೆ ಹೇಗೆ ಅಂತ ಜಪಾನೀಸ್ ಗೌರ್ಮೆಂಟಿಗೆ ಇದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಆ್ಯಕ್ಚುಲಿ ಈ ಒಂದು ಕೇಸ್ನ ಜಪಾನೀಸ್ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಯಾವ ಗೌರ್ಮೆಂಟು ಅಥವಾ ಯಾವ ಡಿಟೆಕ್ಟಿವು ಪೊಲೀಸ್ ಯಾರೂ ಸಹ ತಗೊಳ್ಳೋಕ್ಕೆ ಮುಂದೆ ಬರ್ತಾ ಇರಲ್ಲ. ಯಾಕಂದರೆ ಯಾರೇ ಮುಂದೆ ಬಂದ್ರೂ ಸಹ ಅವರ ಫೇಸಿಂದ ಅವರ ಫೇಸು ಆ್ಯಂಡ್ ಅವ್ರ ಹೆಸರಿಂದ ಲೈಟ್ ಆಗಮಿ ಅವ್ರನ್ನ ಸಾಯಿಸ್ಬಿಡ್ತಿದ್ದ. ಅಲ್ಲೇ ಹಾರ್ಟ್ ಅಟ್ಯಾಕು ಅಥವಾ ಆಕ್ಸಿಡೆಂಟು ಅಥವಾ ಸೂಸೈಡು ಏನಾದರೂ ಮಾಡಿ ಅವ್ರನ್ನ ಅಲ್ಲೇ ಸಾಯಿಸ್ತಿದ್ದ. ಸೊ ಅವಾಗ ಜಪಾನೀಸ್ ಗೌರ್ಮೆಂಟು ಡಿಟೆಕ್ಟಿವ್ ಎಲ್ಲನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಸೊ ಈ ಡಿಟೆಕ್ಟಿವ್ ಎಲ್ ಹೇಗೆ ಅವನು ರಕ್ಷಿಸಿಕೊಂಡು ಆ ಲೈಟ್ ಯಾಗಮಿನ ಅಥವಾ ಬುಕ್ ಇರೋನ್ನ ಹೇಗೆ ತನ್ನ ಬುದ್ಧಿವಂತಿಕೆಯಿಂದ ಹಿಡಿತಾನೆ. ಸೊ ಇಲ್ಲಿ ಡಿಟೆಕ್ಟಿವ್ ಎಲ್ ಅಷ್ಟೇ ಅಲ್ಲ, ಈ ಲೈಟ್ ಯಾಗಮಿನು ಸಹ ತುಂಬ ಅಂದರೆ ತುಂಬ ಬುದ್ಧಿವಂತ. ಸೊ ಇವರಿಬ್ಬರ ಒಂದು ಮೈಂಡ್ ಗೇಮ್ ಅಥವಾ ಏನದು ಬ್ರೈನ್ ಗೇಮೇ ಈ ಒಂದು ಸೀರೀಸ್. ಇದು ಬರೀ 37 episodes ಇರುವಂಥ ಒಂದು ಸಣ್ಣ ಶಾರ್ಟ್ ವೆಬ್ ಸೀರೀಸ್. ಯಾಕಂದರೆ ನೀವು ಆ್ಯನಿಮೆ ಅಂತ ಹೋದರೆ ಅದರಲ್ಲಿ 700, 800, 1000, 1500 ಗಟ್ಟಲೆ ಎಪಿಸೋಡ್ ಇದ್ದಾವೆ, ಬಟ್ ಇದು ತುಂಬ ಅಂದರೆ ತುಂಬಾ ಒಂದು ಶಾರ್ಟ್ ಆ್ಯನಿಮೆ, ಬರೀ 37 episodes, ಪ್ರತಿ ಎಪಿಸೋಡು 20 ನಿಮಿಷ ಇದೆ ಅಷ್ಟೇ. ಸೊ ಇವಾಗ ನಾನು ಹೇಳಿದ ಬರೀ ನಿಮಗೆ 2 or 3 episodes ಸ್ಟೋರಿ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಒಂದು ಕಾನ್ಸೆಪ್ಟ್ ತುಂಬ ವಿಭಿನ್ನವಾಗಿದೆ. ಒಂದು ಬುಕ್ ಇದೆ, ಅದರಲ್ಲಿ ಹೆಸರು ಬರೆದ್ರೆ ಅಥವಾ ಮುಖ ನೆನಪು ಮಾಡ್ಕೊಂಡು ಹೆಸರು ಬರೆದ್ರೆ ಅವರು ಸಾಯ್ತಾರೆ, ಅವ್ರನ್ನ ಹಿಡಿಯೋಕ್ಕಂತ ಒಬ್ಬ ಡಿಟೆಕ್ಟಿವು. ಸೊ ತುಂಬ ಅಂದರೆ ತುಂಬಾ ಒಂದು ಡಿಟೆಕ್ಟಿವ್ ಮಿಸ್ಟ್ರಿ ಥ್ರಿಲ್ಲರ್ ಸೀರೀಸ್ ಅಂದರೆ ತಪ್ಪಾಗಲ್ಲ. ಮಿಸ್ ಮಾಡದೆ ಈ ಒಂದು ವೆಬ್ ಸೀರೀಸ್ನ ನೀವು ನೋಡಲೇಬೇಕು. ನನ್ನ ಕಡೆಯಿಂದ ಇದು ಒಂದು ನಿಮಗೆ ರೆಕಮೆಂಡ್. ಸೊ ಇದು ಏನಾದರೂ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನಾನಿನ್ನೂ ಬೇಕಿದ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆ ರೊಮ್ಯಾಂಟಿಕ್ ಡ್ರಾಮಾ ಅಥವಾ ಬೇರೆ ಬೇರೆ ಒಂದು ಆ್ಯನಿಮೆನ ರೆಕಮೆಂಡ್ ಮಾಡ್ತೀನಿ, ಆ್ಯನಿಮೆ ಮೂವೀಸ್ಗಳನ್ನೂ ರೆಕಮೆಂಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡೋದು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ವಿಡಿಯೋ.